ವೇಭ್ಯೋ ನಮಃ. ಭಾರತೀಯರಾದಂತಹ ನಮ್ಮೆಲ್ಲರಿಗೂ ಒಂದು ದೊಡ್ಡ ಆಸ್ತಿ ಅಂತಿದ್ದರೆ ಅದು ಯಾವುದಪ್ಪ ಅಂತಂದರೆ ಅದು ಸುಭಾಷಿತಗಳೇ. ಸುಭಾಷಿತದಷ್ಟು ಒಂದು ದೊಡ್ಡ ಆಸ್ತಿ, ಬಹುಮೂಲ್ಯವಾದಂತಹ ಆಸ್ತಿ ಬಹುಶಃ ಭಾರತೀಯರಿಗಲ್ಲದೆ ಬೇರೆ ಯಾವ ದೇಶದ ಯಾವ ಸಂಸ್ಕೃತಿಯು ಇದನ್ನು ಪಡ್ಕೊಂಡಿಲ್ಲ ಅಂತ ಅನಿಸುತ್ತೆ. ನಮ್ಮ ಸಾಹಿತ್ಯ ವಾಂಗ್ಮಯ ಇತ್ಯಾದಿಗಳಲ್ಲೆಲ್ಲ ನಮಗೆ ವಿಪುಲವಾಗಿ ಕಾಣುವುದೇನಪ್ಪ ಅಂದರೆ ಇದೇ ಸುಭಾಷಿತಗಳು. ಸುಭಾಷಿತ ಏನು? ಸುಭಾಷಿತ ಸುಂದರವಾದಂತಹ, ಸೂಕ್ತವಾದಂತಹ, ಉಪಯೋಗಕ್ಕೆ ಬರುವಂತಹ, ಉಪಯೋಗಿಸಿಕೊಂಡಲ್ಲಿ ನಮಗೆ ಉನ್ನತಿಯಾಗುವಂತಹ, ನಮ್ಮ ಸದ್ಗತಿ ಸಿಗುವಂತಹ ಮಾತುಗಳು ಅಂತೇನಿದ್ದ ಇದ್ದರೆ ಅದು ಸುಭಾಷಿತ. ಸುಭಾಷಿತಗಳನ್ನು ನಾವು ಸದಾಕಾಲ ನಾವು ಅದನ್ನು ಆವೃತ್ತಿಯಲ್ಲಿ ಮಾಡುತ್ತಾ ಅದನ್ನು ಅನುರಣನ ಮಾಡ್ಕೊತಾ ಇರಬೇಕು ಮನಸ್ಸಿನಲ್ಲಿ. ಯಾಕಿದು ಅಂತಂದರೆ ನಮ್ಮ ಸಂಸ್ಕಾರವನ್ನು ಪ್ರಚುರ ಮಾಡುತ್ತೆ. ಸುಭಾಷಿತ ಎಂಬುದು ನಮ್ಮ ಸಂಸ್ಕಾರವನ್ನು, ಆ ವ್ಯಕ್ತಿತ್ವವನ್ನು ವಿಕಸನ ಮಾಡೋಕ್ಕೆ ತುಂಬ ಸೂಕ್ತವಾದಂತಹ, ಮಾರ್ಮಿಕವಾಗಿ ಹೇಳಿರುವಂತಹ ಮಾತುಗಳೆಲ್ಲವೂ ನಮಗೆ ಸುಭಾಷಿತದಲ್ಲಿ ಕಾಣುತ್ತೆ. ಸೊ ಹೀಗೆ ಸುಭಾಷಿತದ ಒಂದು ದೊಡ್ಡ ಅವಶ್ಯಕತೆ ಮತ್ತು ಅದರ ಇರುವಿಕೆಗೆ ಒಂದು ಕಾರಣ ಕೂಡ ಉಂಟು. ನಮ್ಮಲ್ಲಿ ಭಾರತೀಯರಾದಂತಹ ನಮ್ಮೆಲ್ಲರಿಗೂ ಸುಭಾಷಿತ ಅನಿವಾರ್ಯವಾಗಿದೆ. ಹೀಗೆ ನೋಡೋದಾದರೆ ಎಲ್ಲ ಸರ್ವತ್ರ ಆ ಅನಿವಾರ್ಯತೆಯನ್ನು ಕಂಡೇ ನಮ್ಮ ಪ್ರಾಚೀನರು ಅವರು ಬರೆದಂತಹ ಎಲ್ಲ ಕಾವ್ಯಗಳಲ್ಲಿ, ನಾಟಕಗಳಲ್ಲಿ, ಎಲ್ಲ ವಾಂಗ್ಮಯಗಳಲ್ಲಿ, ಸಾಹಿತ್ಯದಲ್ಲಿ ಸುಭಾಷಿತವನ್ನು ಹಾಗೆ ನಮಗೆ ಹಾಸುಹೊಕ್ಕು ಮಾಡಿ ಅನುಗ್ರಹ ಮಾಡಿದ್ದಾರೆ. ಈ ದೃಷ್ಟಿಯಲ್ಲಿ ನಮ್ಮ ಕಾವ್ಯರಾಶಿ ಅಂತ ನೋಡೋದಾದರೆ ಅದರಲ್ಲಿ ಆದಿಕಾವ್ಯ ಅನ್ನೋದು ರಾಮಾಯಣ. ರಾಮಾಯಣ ಎಂಬುದು ನಮ್ಮ ಆದಿಕಾವ್ಯವಾಗಿರುವಾಗ ಆ ಆದಿಕಾವ್ಯದಲ್ಲಿ ಸುಭಾಷಿತ ಇರಲೇಬೇಕಲ್ಲ. ಆದಿಕಾವ್ಯದಲ್ಲಿ ಸುಭಾಷಿತವಿಲ್ಲದೆ ಅದು ಕಾವ್ಯ ಹೇಗಾಗುತ್ತೆ? ಅದು ಅದನ್ನು ನಮ್ಮ ಸಂಸ್ಕೃತಿಯ ಜನ ಒಪ್ಕೊಂಡಾದರೂ ಹೇಗ್ತಾರೆ? ಸೊ ಹಾಗಾಗಿ ನಾವು ಸುಭಾಷಿತವಿಲ್ಲದಂತಹ ಒಂದು ಕಾವ್ಯವನ್ನು ನಾವು ಊಹಿಸ್ಕೊಳ್ಳೋಕ್ಕೂ ಸಾಧ್ಯವಿಲ್ಲ. ಸೊ ಈ ದೃಷ್ಟಿಯಲ್ಲಿ ನಾವು ರಾಮಾಯಣವನ್ನೇ ಆಧರಿಸಿ ರಾಮಾಯಣದಲ್ಲೇ ಬಂದಿರುವಂತಹ ಎಲ್ಲ ಸುಭಾಷಿತಗಳನ್ನು, ಬಹುತೇಕ ಸುಭಾಷಿತಗಳನ್ನೆಲ್ಲ ನಾವೊಂದು ಪ್ರಯಾಸಪಟ್ಟು ಅದನ್ನು ಅರ್ಥೈಸಿಕೊಳ್ಳೋಣ. ನಮಗೆ ಇವತ್ತೆಲ್ಲ ಒಂದು ಚಿಂತನೆ ಇರೋದು ಹೇಗೆ ಅಂತಂದರೆ, ರಾಮಾಯಣ ಅಂದರೆ ಗೋಳು, ಗೋಳಿಗೆ ಪರ್ಯಾಯವಾಚಿಯಾಗಿ ನಾವು ರಾಮಾಯಣ, ದಿನ ಬೆಳಗಾದರೆ ರಾಮಾಯಣ ಆಗೋಯ್ತಲ್ಲಪ್ಪ ಇವರದು ಅಂತ ಹೇಳೋ ಹಾಗೆ ನಾವು ಮಾಡ್ತೀವಿ. ಆದರೆ ರಾಮಾಯಣದಲ್ಲಿ ಗೋಳಷ್ಟೇ ಇದೆಯಾ? ಪಾತ್ರಗಳಲ್ಲಿ ಅವರು ಅನುಭವಿಸುವಂಥ ದುಃಖಗಳು ಇತ್ಯಾದಿಗಳೆಲ್ಲ ಇದೆ, ಆದರೆ ಸುಭಾಷಿತಗಳು ಅದರಲ್ಲಿ ಅನೇಕ ಸುಭಾಷಿತವಿದೆ. ಆ ಸುಭಾಷಿತಗಳಲ್ಲಿ ಮೊದಲನೆಯ ಸುಭಾಷಿತವನ್ನು ನಾವಿಂದಿನಿಂದ ನೋಡೋಣ. ಯಾವುದದು ಮೊದಲನೇ ಸುಭಾಷಿತ? ಅಕರ್ದಮಿದಂ ತೀರ್ಥಂ ಭರದ್ವಾಜ ನಿಶಾಮಯ ರಮಣೀಯಂ ಪ್ರಸನ್ನಾಂಬು ಸನ್ಮನುಷ್ಯ ಮನೋಜಥ ಎಂಬುದಾಗಿ ರಾಮಾಯಣದಲ್ಲಿ ಬರುವಂತಹ ಇದೊಂದು ಸುಭಾಷಿತ. ಏನಿದು ಸುಭಾಷಿತ? ವಾಲ್ಮೀಕಿಗಳು ಭರದ್ವಾಜ ಎಂಬ ತನ್ನ ಶಿಷ್ಯನನ್ನು ಕುರಿತು ತಮಸಾ ತೀರಕ್ಕೆ ಸ್ನಾನಕ್ಕೆ ಅಂತ ಹೋಗಿ ಅಲ್ಲಿ ತೀರ್ಥವನ್ನು ಕಂಡು, ಹೇ ಭರದ್ವಾಜ, ಇಷ್ಟು ತಿಳಿಯಾದಂತಹ ನೀರು ಕಾಣ್ತಾ ಇದ್ದೀವಿ ನೋಡು, ಇದರಲ್ಲಿ ಕೆಸರೇ ಇಲ್ಲ, ಇದು ನೋಡಿದ್ರೆ ನನಗೆ ಸಜ್ಜನರ ಮನಸ್ಸು ಕಂಡಂತೆ ಕಾಣುತ್ತೆ ಎಂಬುದಾಗಿ, ಅಕರ್ದಮಿದಂ ತೀರ್ಥಂ ಭರದ್ವಾಜ ನಿಶಾಮಯ, ಎಷ್ಟು ರಮಣೀಯವಾಗಿದೆ, ಮತ್ತೆ ಮತ್ತೆ ಹೋಗಬೇಕು, ಮತ್ತೆ ಮತ್ತೆ ಸ್ನಾನ ಮಾಡಬೇಕು, ನೋಡ್ತಾ ಇರಬೇಕು, ನನ್ನ ಮನಸ್ಸೆಲ್ಲ ಇಲ್ಲೇ ರಮಿಸ್ತಾ ಇರೋ ಹಾಗಿದೆ, ರಮಣೀಯಂ. ಮತ್ತು ಪ್ರಸನ್ನ ಅಂಬು, ಶಾಂತವಾದಂತಹ ನೀರು, ತುಂಬ ವೇಗವಾಗಿ ಹರಿಯುತ್ತಿರುವುದು, ಕೆಸರು ಮಾಡ್ತಾ ಇರೋದು ಇತ್ಯಾದಿಗಳೇನೂ ಇಲ್ಲದೆ ಪ್ರಶಾಂತವಾದಂತಹ ಒಂದು ತಿಳಿಯಾದ ನೀರು, ಪ್ರಸನ್ನ ಅಂಬು, ಹೇಗಿದೆಯಪ್ಪ ಇದು ಅಂತಂದರೆ ಸಜ್ಜನರ ಮನಸ್ಸಿನಂತಿದೆ. ಸನ್ಮನುಷ್ಯ ಮನೋಜಥ, ಸಜ್ಜನರ ಮನಸ್ಸಿನಷ್ಟು ತಿಳಿಯಾದಂತಹ, ಪ್ರಸನ್ನವಾದಂತಹ, ರಮಣೀಯವಾದಂತಹ ಈ ನೀರನ್ನು ಕಂಡೆಯಾ ಅಂತ ಹೇಳಿ ಸಜ್ಜನರ ಮನಸ್ಸನ್ನು ಇಲ್ಲಿ ಉಪಮಾನ ಸ್ಥಾನದಲ್ಲಿಟ್ಟು ಉಪಮೇಯವಾಗಿ ತಿಳಿ ನೀರನ್ನು ಹೇಳ್ತಾ ಇದ್ದಾರೆ. ಇದು ವಾಸ್ತವವಾಗಿ ನಾವು ನೋಡೋದಾದರೆ ಎಲ್ಲೆಲ್ಲಿ ಉಪಮಾನ ಉಪಮೇಯ ಭಾವವನ್ನು ನಾವು ಕಾಣ್ತೀವೋ ಅಲ್ಲೆಲ್ಲ ಉಪಮಾನವಾದಂತಹ ವಸ್ತು ಸ್ವಲ್ಪ ಗುಣದಲ್ಲಿ ಉತ್ಕರ್ಷವನ್ನು ಕಂಡಿರುತ್ತೆ, ಉಪಮೇಯವಾದಂತಹ ವಸ್ತು ಸ್ವಲ್ಪ ಕಮ್ಮಿ ಗುಣಗಳಿಂದ ಕೂಡಿರುತ್ತೆ. ಸುಂದರವಾದಂತಹ ಮುಖ, ಎಷ್ಟು ಸುಂದರ? ಚಂದ್ರನಷ್ಟು ಸುಂದರ. ಸರಿಯಾಗಿ ನೋಡುವುದಾದರೆ ಚಂದ್ರನಷ್ಟು ಬಿಳುಪು, ಚಂದ್ರನಷ್ಟು ಕಾಂತಿ ಈ ಮುಖದಲ್ಲಿ ಇಲ್ಲದೇ ಇದ್ದರೂ ಸಹ, ಅತ್ಯಂತ ಅಧಿಕವಾದಂತಹ ಕಾಂತಿ ಚಂದ್ರನಲ್ಲೇ ಕಂಡರೂ ಸಹ, ನಾವಿಲ್ಲಿ ಏನು ಹೇಗೆ ತೋಲನೆ ಮಾಡ್ತೀವಿ? ನಾವು ಉಪಮಾನ ಉಪಮೇಯ ಭಾವ ಹೇಗಿದೆಯಪ್ಪ ಅಂತಂದರೆ, ಈ ಮುಖದಲ್ಲೂ ಕಾಂತಿ ಇದೆ, ಈ ಮುಖದಲ್ಲೂ ಕಳೆ ಇದೆ, ಆದರೆ ಅದು ಚಂದ್ರನಷ್ಟಿದೆ ಎಂಬುದಾಗಿ ಚಂದ್ರನಿಗೆ ಹೋಲಿಸಿ ಅವನಲ್ಲಿರುವಂತಹ ಗುಣೋತ್ಕರ್ಷವನ್ನು ಇದು ಜಗದೇ ತೌಲ್ಯ ಮಾಡುವುದು ಅಂತ ಹೇಳಿ, ಹೀಗೆ ಉಪಮಾನ ಉಪಮೇಯ ಭಾವಗಳಲ್ಲಿ ನಮಗೆ ಸದಾ ಒಂದು ತಾರತಮ್ಯ ಇರಬೇಕು. ಇದು ಹೇಗಿರುತ್ತೆ? ಯಾವಾಗಲೂ ಉಪಮಾನವಾದಂತಹ ವಸ್ತು ಸದಾ ಗುಣೋತ್ಕರ್ಷದಿಂದ ಕೂಡಿರುತ್ತೆ, ಉಪಮೇಯವಾದಂಥ ವಸ್ತು ಗುಣದಲ್ಲಿ ಸ್ವಲ್ಪ ಕಮ್ಮಿ ಇರುತ್ತೆ.
ಅದೇ ಸಾಮ್ಯವನ್ನು ಹೇಳೋಕ್ಕೆ ತೌಲ್ಯವನ್ನು ಮಾಡ್ತೀನಿ. ಹೀಗೆ ನೋಡುವುದಾದರೆ ಸಜ್ಜನರ ಮನಸ್ಸನ್ನು ಇಲ್ಲಿ ಉಪಮಾನ ಸ್ಥಾನದಲ್ಲಿಟ್ಟು ತಿಳಿಯಾದಂತಹ ನೀರನ್ನು ಉಪಮೇಯ ಸ್ಥಾನದಲ್ಲಿ ಇಟ್ಟು ವಾಲ್ಮೀಕಿಗಳು ವರ್ಣಿಸ್ತಾ ಇದ್ದಾರೆ. ತಿಳಿನೀರು ಎಷ್ಟು ತಿಳಿಯಾಗಿದೆ ಎಂದರೆ ಸಜ್ಜನರ ಮನಸ್ಸಿನಷ್ಟು ಅಂತ ಹೇಳ್ತಿದ್ದಾರೆ. ಹೀಗೆ ಹೇಳುವುದಾದರೆ ವಾಸ್ತವವಾ ಅಂತ ನೋಡೋಣ. ಸಜ್ಜನರ ಮನಸ್ಸು ಅಥವಾ ಮನುಷ್ಯನ ಮನಸ್ಸು ಅಂತಲೇ ತಗೊಳ್ಳೋದಾದರೆ ಅದು ಅತ್ಯಂತ ಚಂಚಲವೇ ಸರಿ. ಸದಾ ತಿಳಿಯಾದ ನೀರಿನಷ್ಟು ತಿಳಿಯಾದಂತಹ ಸಜ್ಜನರ ಮನಸ್ಸು ಅಥವಾ ಮನುಷ್ಯನ ಮನಸ್ಸು ಸಿಗೋದು ತುಂಬ ಅಪರೂಪ ಅಥವಾ ಅದು ದುರ್ಲಭವೇ ಸರಿ. ಸೊ ಹೀಗಿರುವಾಗ ವಾಲ್ಮೀಕಿಗಳು ಹೇಳುವಂತಹ ಮಾತು ಹೇಗಿದೆ, ಈ ತಿಳಿನೀರು ಎಷ್ಟು ತಿಳಿಯಿದೆ ಎಂಬುದಂದರೆ ಸಜ್ಜನರ ಮನಸ್ಸಿನಷ್ಟು ತಿಳಿಯಿದೆ. ನಮಗೆ ವ್ಯವಹಾರದಲ್ಲಿ ನೋಡುವುದಾದರೆ ನಮಗೆ ಮನುಷ್ಯನ ವ್ಯವಹಾರದಲ್ಲಿ ನಮಗೆ ಒಂದು ನಾಲ್ಕು ರೀತಿಯಾದಂತಹ ಮನುಷ್ಯರು ಸಿಗ್ತಾರೆ. ವ್ಯವಹಾರದಲ್ಲಿ ನಮಗೆ ದೊರಕುವಂಥದ್ದು ಭಗವತ್ ಯೋಗದಿಂದ ನಮಗೆ ಸಿಗುವಂಥವರು ನಾಲ್ಕು ರೀತಿಯಾದಂತಹ ಮನುಷ್ಯರು. ಯಾರ್ಯಾರು? ಸಜ್ಜನರು, ಸಜ್ಜನರಂತೆ ಕಾಣುವಂತಹ ಸಜ್ಜನ ಪ್ರತಿರೂಪರು, ಮತ್ತು ದುರ್ಜನರು, ಮತ್ತು ದುರ್ಜನರಂತೆ ಕಾಣುವಂತಹ ದುರ್ಜನ ಪ್ರತಿರೂಪರು. ಹೀಗೆ ಸಜ್ಜನರು, ಸಜ್ಜನರ ಪ್ರತಿರೂಪರು, ದುರ್ಜನರು, ದುರ್ಜನ ಪ್ರತಿರೂಪರು ಅಂತ ಹೇಳಿ ನಮಗೆ ನಾಲ್ಕು ರೀತಿಯಾದಂತಹ ಮನುಷ್ಯರು ಸಿಗ್ತಾರೆ. ಅದರಲ್ಲಿ ತುಂಬ ಪುಣ್ಯವಶ ನಮ್ಮಲ್ಲಿ ಭಾಗ್ಯ ಅಂತ ತುಂಬ ಇದ್ದರೆ ಮಾತ್ರ ನಮಗೆ ಶುದ್ಧ ಸಜ್ಜನರ ಪರಿಚಯವಾಗುತ್ತೆ. ಶುದ್ಧ ಸಜ್ಜನರ ಒಂದು ನಮಗೆ ಒಡನಾಟ ಸಿಗುತ್ತೆ. ಮಿಕ್ಕಂತೆ ನಮ್ಮ ಭಾಗ್ಯಾನುಸಾರವಾಗಿ ಹೆಚ್ಚು ಜನ ಇರೋರು ಸಜ್ಜನರಂತೆ ಕಾಣುವಂಥವರು, ದುರ್ಜನರಂತೆ ಕಾಣುವಂಥವರು ಅಥವಾ ದುರ್ಜನರು. ಸೊ ಈ ರೀತಿಯಾದಂತಹ ಸಹಜವಾಗಿ ಸಿಗುವಂಥವರು ಈ ಮೂರು ಜನರ ಪಟ್ಟಿಯೇ ಹೆಚ್ಚು. ತುಂಬ ಭಾಗ್ಯವಶವಾಗಿದ್ದರೆ ಮಾತ್ರ ನಮಗೆ ಸಜ್ಜನರ ಭಾಗ್ಯ ಸಿಗುವುದು, ಅವರ ಜೊತೆ ಒಡನಾಟ ಸಿಗೋದು. ಈ ಸಜ್ಜನರ ಮನಸ್ಸು ಹೇಗಿರುತ್ತಪ್ಪ? ಈ ಮೊದಲನೇ ಪಟ್ಟಿಯ ಸಜ್ಜನರನ್ನು ಇಲ್ಲಿ ವಾಲ್ಮೀಕಿಗಳು ಚಿತ್ರಿಸ್ತಾ ಇದ್ದಾರೆ. ಸಜ್ಜನರ ಮನಸ್ಸು ಹೇಗಿರುತ್ತಪ್ಪ ಅಂತಂದರೆ ತಿಳಿಯಾದ ನೀರಿನಷ್ಟು. ಎಷ್ಟು ತಿಳಿ? ಕೆಸರೇ ಇಲ್ಲದಷ್ಟು ತಿಳಿ ಅಂತ. ನಾವು ನೀರನ್ನು ಗಮನಿಸಿದರೆ ಕೆಲವು ನೀರು ನಮಗೆ ಕೆಲವು ಕಡೆ ತಿಳಿಯಾಗಿರುತ್ತೆ. ತಿಳಿ ಅಂದರೆ ಹೇಗೆ ತಿಳಿ? ಅಲ್ಲಿದ್ದಂತಹ ಕೆಸರೆಲ್ಲ ಶಾಂತವಾಗಿ ಕೆಳಗೆ ಕೂತು ಮೇಲೆ ನೀರು ತಿಳಿಯಾಗಿರುತ್ತೆ. ಇದು ಕೂಡ ತಿಳಿಯಾದ ನೀರೇ, ಆದರೆ ಕೆಸರೇ ಇಲ್ಲದ ನೀರಲ್ಲ. ಅಲ್ಲಿ ಏನಾದರೂ ಒಂದು ಕಲ್ಲು ಅಥವಾ ಕೈ ಆಡಿಸೋದು ಏನಾದರೂ ಮಾಡಿದ ತಕ್ಷಣ ಅಲ್ಲಿದ್ದಂತಹ ಕೆಸರೆಲ್ಲ ಮೇಲೆ ಬರುತ್ತೆ. ಸೊ ಹಾಗೆ ಮನುಷ್ಯ ಸಹಜ ವ್ಯವಹಾರದಲ್ಲಿ ಶಾಂತನಾಗಿರ್ತಾನೆ, ಸಹಜ ವ್ಯವಹಾರದಲ್ಲಿ ಅವನು ಪ್ರಸನ್ನನಾಗಿರ್ತಾನೆ. ಆದರೆ ಆಪತ್ತು, ವಿಪತ್ತು, ಸಮಸ್ಯೆಗಳು ಎಂಬ ಯಾವುದಾದ್ರೂ ಒಂದು ಸನ್ನಿವೇಶ ಬಂದಾಗ ಅವನ ಒಳಗಿರುವಂತಹ ಆ ಕೆಸರೆಲ್ಲ ಹೊರಗಡೆ ಬರೋಕ್ಕೆ ಶುರು ಆಗುತ್ತೆ. ಸೊ ಹೀಗೆ ಮೇಲೆ ಕಾಣುವ ತಿಳಿ ಅದು ಸರಿಯಾದ ತಿಳಿ ಅಲ್ಲ. ಸಜ್ಜನರ ಮನಸ್ಸು ಹೇಗಪ್ಪ ಅಂತಂದರೆ ನೀವು ಎಷ್ಟು ಕಲ್ಲು ಹಾಕಿದ್ರೂ ಕೆಸರೇ ಇಲ್ಲದ ನೀರಾಗಿದ್ದರೆ, ಕೆಸರೇ ಇಲ್ಲದ ನೀರು, ಪಾಚಿಯೇ ಇಲ್ಲದ ನೀರಾಗಿದ್ದರೆ ನೀವು ಎಷ್ಟೇ ಕಲ್ಲು ಹಾಕಿ ಎಷ್ಟೇ ಕೈ ಆಡಿಸಿ ಕೆಸರೇ ಇಲ್ಲವಾದ್ದರಿಂದ ಯಾವ ಕೆಸರು ಬರೋದೇ ಇಲ್ಲ. ಸೊ ಸಜ್ಜನರ ಮನಸ್ಸು ಹೇಗಿರಬೇಕಪ್ಪ, ಸಜ್ಜನರ ಮನಸ್ಸು ಹೇಗಿದೆಯಪ್ಪ ಅಂತಂದರೆ ನೀವು ಎಷ್ಟು ಪ್ರಸಂಗಗಳು, ಸನ್ನಿವೇಶಗಳು, ಆಪತ್ತು ವಿಪತ್ತುಗಳು ಅಂತ ಏನೆಲ್ಲ ಸಂದರ್ಭ ಒದಗಿ ಬಂದರೂ ಸಹ ಒಳಗಿಂದ ಯಾವ ದುರ್ವಿಚಾರವಾಗಲಿ, ದುರ್ವಿವೇಕವಾಗಲಿ ಅಥವಾ ಕೆಟ್ಟ ವ್ಯವಹಾರವಾಗಲಿ ಒಳಗಿಂದ ಬರೋದಿಲ್ಲ. ಯಾಕೆ? ಒಳಗೆ ಕೆಸರೇ ಇಲ್ಲ, ಕೆಸರಿಲ್ಲದ ಮನುಷ್ಯರು. ಅದು ಅಕರ್ದಮಿದಂ ತೀರ್ಥಂ ಭರದ್ವಾಜ ನಿಶಾಮಜ ರಮಣೀಯಂ ಪ್ರಸನ್ನಾಂಬು ಸನ್ಮನುಷ್ಯ ಮನೋಯಥ. ಅಂಥ ಮನುಷ್ಯರು ಒಬ್ಬರು ಸಿಕ್ಕಿಬಿಟ್ರೆ ಅವರಷ್ಟು ರಮಣೀಯವಾದಂತಹ ವ್ಯಕ್ತಿನೊಬ್ಬ ಇಲ್ಲ. ರಮಣೀಯ ಅಂತಂದರೆ ದಿನೇ ದಿನೇ ಎನ್ನವತಾಮುಪೈತಿ ತದೇವ ರೂಪನು ರಮಣೀಯತಾಯಾಹ ಎಂಬುದಾಗಿ ಹೇಳ್ತಾನೆ ಕವಿ. ಎಷ್ಟು ನೋಡಿದರೂ ನಿತ್ಯ ನೂತನವಾಗಿ ಕಾಣುವ ವಸ್ತು ಎಲ್ಲ ರಮಣೀಯ ವಸ್ತು ಎಂಬುದಾಗಿ. ಸೊ ಅಂಥ ಸಜ್ಜನರ ಪರಿಚಯವಾದರೆ ನಮಗೆ ಅವರಲ್ಲಿ ಪ್ರತಿ ಕ್ಷಣ ಒಂದು ನೂತನತೆ ಕಾಣ್ತಾ ಹೋಗುತ್ತೆ ನಮಗೆ. ಅವರಲ್ಲಿ ಅಪ್ಪ ಹೇಗೆ ಸಾಧ್ಯವಾಯಿತು, ಇವರಲ್ಲಿ ಈ ತಾಳ್ಮೆ ಹೇಗೆ ಸಿಗುತ್ತೆ, ಇವರಿಗೆ ಇಷ್ಟು ಪ್ರಸನ್ನ ಹೇಗೆ ಆಗ್ತಾರೆ ಇವರು, ಇತ್ಯಾದಿ ಇತ್ಯಾದಿ. ಸೊ ಹಾಗೆ ಮನುಷ್ಯನ ಸ್ವಭಾವ ಹೇಗೆ ಬೆಳೆಸ್ಕೋಬೇಕು ನಾವು ಅಂದರೆ, ನಾವು ಸಜ್ಜನರಂತೆ ಕಾಣ್ತಾ ಇದ್ದೀವಿ ಆದರೆ ಸಜ್ಜನರಾಗುವುದಕ್ಕೆ ಪ್ರಯತ್ನ ಪಡಬೇಕು. ನಮ್ಮಲ್ಲಿರುವಂತಹ ಕಲ್ಮಶಗಳನ್ನು ಸುಮ್ಮನೆ ಶಾಂತ ಮಾಡಿಟ್ಕೊಳ್ಳೋದಷ್ಟೇ ಅಲ್ಲ, ಅದನ್ನು ನಿವಾರಣೆ ಮಾಡಿಕೊಳ್ಳೋದಕ್ಕೆ, ದುರ್ವಿಚಾರಗಳನ್ನೆಲ್ಲ ನಾವು ಶುದ್ಧ ಮಾಡಿಕೊಳ್ಳೋದಕ್ಕೆ ಪ್ರಯತ್ನ ಪಡಬೇಕು. ಅದು ನಮಗೆ ಸನ್ನಿವೇಶದಿಂದನೇ ಶುದ್ಧವಾಗುತ್ತೆ. ಅದಕ್ಕೆ ಸ್ವಲ್ಪ ಹೆಚ್ಚು ಸಜ್ಜನರ ಸಹವಾಸವೂ ಬೇಕು. ಸಜ್ಜನರ ಸಹವಾಸವಷ್ಟೇ ಅಲ್ಲದೆ ಗುರು ಉಪದೇಶಗಳೂ ಬೇಕು, ಜೊತೆಗೆ ಕಾವ್ಯಾದಿ ನಮ್ಮ ಸಂಸ್ಕೃತಿಯ ಅನೇಕ ಗ್ರಂಥಗಳ ಆಲೋಚನೆ, ವಿಚಾರಗಳ ವಿಮರ್ಶೆಗಳು ಇತ್ಯಾದಿಗಳೆಲ್ಲವೂ ನಮಗೆ ಅಧ್ಯಯನ ಕೂಡ ಬೇಕು. ಸೊ ಇದು ಇದೆಲ್ಲದಕ್ಕೂ ಮೀರಿ ಮೇಲಿಂದ ಭಗವಂತನ ಅನುಗ್ರಹ ಕೂಡ ಬೇಕು. ಸೊ ಹೀಗೆ ಸಜ್ಜನರ ಮನಸ್ಸನ್ನು ನಾವು ಅರ್ಥ ಮಾಡ್ಕೋಬೇಕು. ಸಜ್ಜನರ ಮನಸ್ಸಿನಂತೆ ನಾವು ನಮ್ಮ ಮನಸ್ಸನ್ನು ಸರಿ ಮಾಡ್ಕೋಬೇಕು ಎಂಬುದಾಗಿ ಮೊದಲನೇ ಸುಭಾಷಿತವನ್ನು ಇಲ್ಲಿಗೆ ಹೇಳ್ತಾ ನಮಸ್ಕಾರಗಳನ್ನು ಹೇಳುತ್ತೇನೆ.